ಓಂ ಶಾಂತಿ. ಮುರುಳಿ ದಿನಾಂಕ 5/7/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಇದು ಸರ್ವಶಕ್ತಿವಂತನ ಗೌರ್ಮೆಂಟ್ ಆಗಿದೆ. ಇಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಧರ್ಮರಾಜ ಇದ್ದಾರೆ. ಆದ್ದರಿಂದ ನೀವು ಮಾಡಿರುವ ಎಲ್ಲ ಪಾಪವನ್ನು ಪರಮಾತ್ಮ ತಂದೆಗೆ ತಿಳಿಸಿ. ಆಗ ಅರ್ಧ ಪಾಪಕ್ಕೆ ಪರಮಾತ್ಮ ತಂದೆಯ ಮೂಲಕ ಕ್ಷಮೆ ಸಿಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಆಧಾರದಿಂದ ಸತ್ಯುಗದ ರಾಜಧಾನಿಗೆ ಮಾಲೀಕರಾಗುತ್ತೀರಾ ಮತ್ತು ಯಾವ ಆಧಾರದಿಂದ ಪ್ರಜೆಗಳಲ್ಲಿ ಶ್ರೀಮಂತರಾಗುತ್ತೀರಾ? ಉತ್ತರ, ರಾಜಧಾನಿಗೆ ಮಾಲೀಕರಾಗುವುದಕ್ಕೋಸ್ಕರ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಶಿಕ್ಷಣದ ಆಧಾರದಿಂದ ಪದವಿ ಸಿಗುತ್ತದೆ. ಶ್ರೀಮಂತ ಪ್ರಜೆಗಳಾಗುವಂಥವರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ, ಬೀಜವನ್ನು ಬಿತ್ತುತ್ತಾರೆ, ಅಂದರೆ ಸಹಯೋಗಿಗಳಾಗುತ್ತಾರೆ, ಪವಿತ್ರರಾಗುತ್ತಾರೆ. ಆದರೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡುವುದಿಲ್ಲ. ಸ್ವಯಂ ಭಗವಂತ ನನಗೆ ಶಿಕ್ಷಣವನ್ನು ಕಲಿಸಲು ಬಂದಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಪಕ್ಕಾ ಇದ್ದಾಗ ಮಾತ್ರ ಶಿಕ್ಷಣದ ಕಡೆ ಗಮನವನ್ನು ಕೊಡಲು ಸಾಧ್ಯ. ಒಂದು ವೇಳೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಸಂಪೂರ್ಣ ನಿಶ್ಚಯ ಇರದೇ ಇದ್ದರೆ, ಅವರು ಈಶ್ವರ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಬುದ್ಧುಗಳಂತೆ ಕುಳಿತಿರುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದ್ದರೆ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಇಂದಿನ ಗೀತೆಯಾಗಿದೆ, ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು, ಓಂ ಶಾಂತಿ. ಕಲಿಯುಗಕ್ಕೆ ಅಂಧಕಾರದ ನಗರ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಎಲ್ಲ ಆತ್ಮರು ಅಂಧಕಾರದಲ್ಲಿ ಇದ್ದಾರೆ. ಈಗ ಎಲ್ಲ ಆತ್ಮರು ಕುರುಡರಾಗಿದ್ದಾರೆ. ಆತ್ಮರು ಕಣ್ಣಿಲ್ಲದೆ ಕುರುಡರಾಗಿಲ್ಲ. ಈ ಅಂಧಕಾರದ ನಗರದಲ್ಲಿ ಎಲ್ಲರೂ ಜ್ಞಾನ ನೇತ್ರಹೀನರಾಗಿದ್ದಾರೆ. ಅಂದರೆ ಈ ಸಮಯದಲ್ಲಿ ಎಲ್ಲರೂ ಕುರುಡರ ಮಕ್ಕಳು, ಕುರುಡರೇ ಆಗಿದ್ದಾರೆ. ಎಲ್ಲರೂ ತಮೋಪ್ರಧಾನ ಆತ್ಮರಾಗಿದ್ದಾರೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನದ ನೇತ್ರವನ್ನು ನೀಡುತ್ತಿದ್ದಾರೆ. ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆತ್ಮರಾದ ನಾವೆಲ್ಲರೂ ಮೂಲವತನದಲ್ಲಿ ಮೊದಲು ನಿವಾಸವನ್ನು ಮಾಡುತ್ತಿದ್ದೆವು. ಮೂಲವತನದಲ್ಲಿ ಇದ್ದಾಗ ನಾವು ಸದಾ ಬೆಳಗುವಂತಹ ಜ್ಯೋತಿಯಾಗಿದ್ದೆವು. ಮೊಟ್ಟ ಮೊದಲು ಆತ್ಮರಾದ ನಾವು ಸತೋ ಪ್ರಧಾನ ಆತ್ಮರಾಗಿದ್ದೆವು, ಸತ್ಯ ಚಿನ್ನ ಆಗಿದ್ದೆವು. ನಾವು ಸತ್ಯ ಚಿನ್ನ ಆಗಿದ್ದಾಗ ಆ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತಿತ್ತು, ಚಿನ್ನದ ಯುಗ ಎಂದು ಕರೆಯಲಾಗುತ್ತಿತ್ತು. ಹಿಂದಿಯಲ್ಲಿ ಸತ್ಯುಗಕ್ಕೆ ಪಾರಸಪುರಿ ಎಂದು ಕರೆಯುತ್ತಾರೆ. ಈಗ ಈ ಕಲಿಯುಗ ಕಬ್ಬಿಣದ ಯುಗ ಆಗಿದೆ. ಅಂದರೆ ಈಗ ಎಲ್ಲರೂ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ, ಕಲ್ಲು ಬುದ್ಧಿಯವರಾಗಿದ್ದಾರೆ. ಸತ್ಯುಗದಲ್ಲಿ ಮನೆ ಮನೆಯಲ್ಲೂ ಪ್ರಕಾಶ ಇರುತ್ತದೆ, ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಅಂಧಕಾರ ಇದೆ. ಈಗ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಎಲ್ಲರೂ ಧರ್ಮಭ್ರಷ್ಟರು, ಕರ್ಮಭ್ರಷ್ಟರು ಆಗಿದ್ದಾರೆ. ಆದ್ದರಿಂದ ಯಾರೂ ತಮ್ಮನ್ನು ತಾವು ದೇವತೆ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಪರಮಾತ್ಮ ತಂದೆ ಸಾವರ್ಕರ್ ಅವರ ಉದಾಹರಣೆಯನ್ನು ತಿಳಿಸಿದ್ದರು. ಸಾವರ್ಕರ್ ಅವರಿಗೆ ತಿಳಿಸಲಾಯಿತು, ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ನೀವು ಪುನಃ ಆದಿ ಸನಾತನ ಹಿಂದೂ ಮಹಾಸಭಾ ಎಂದು ಏಕೆ ಹೇಳಿಕೊಳ್ಳುತ್ತೀರಾ ಎಂದು. ಆಗ ಸಾವರ್ಕರ್ ಅವರು ಹೇಳಿದರು, ದಾದಾಜಿ, ನಾವು ನಮ್ಮನ್ನು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ, ಏಕೆಂದರೆ ನಾವು ಅಪವಿತ್ರರಾಗಿದ್ದೇವೆ ಎಂದು. ಅಂದ ಮೇಲೆ ಈಗ ದೇವತಾ ಧರ್ಮ ಸ್ಥಾಪನೆ ಆಗುತ್ತಾ ಇದೆ. ಏಕೆಂದರೆ ಇದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಮಿಷನ್ ಆಗಿದೆ. ಹೇಗೆ ಯೇಸು ಕ್ರಿಸ್ತ ಬಂದರು, ಯೇಸು ಕ್ರಿಸ್ತ ಈ ಸೃಷ್ಟಿಗೆ ಬಂದಾಗ ಕ್ರಿಶ್ಚಿಯನ್ನರು ಇರಲಿಲ್ಲ, ಆ ಸಮಯದಲ್ಲಿ ದೇವತಾ ಧರ್ಮ ಕೂಡ ಇರಲಿಲ್ಲ. ಈಗ ಬ್ರಾಹ್ಮಣ ಧರ್ಮ ಸ್ಥಾಪನೆ ಆಗಿದೆ. ಬ್ರಾಹ್ಮಣರೇ ಪುನಃ ದೇವಿ ದೇವತೆ ಆಗಬೇಕು. ಪರಂಪಿತ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದೇನೆ. ಆತ್ಮರಿಗೆ ನಾನು ಪಾರಲೌಕಿಕ ಪಿತ ಆಗಿದ್ದೇನೆ. ನಾನು ಆತ್ಮರಾದ ನಿಮ್ಮನ್ನು ಈ ಸಾಕಾರ ಜಗತ್ತಿಗೆ ಕಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಹೇಗೆ ಕ್ರಿಶ್ಚಿಯನ್ನರ ಮಿಷನರಿ ಇದೆ, ಅದೇ ರೀತಿ ಇದು ದೇವತಾ ಧರ್ಮದ ಮಿಷನರಿ ಆಗಿದೆ. ಸ್ವಯಂ ಪಾರಲೌಕಿಕ ಪರಂಪಿತ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವು ಈ ಜಗತ್ತಿನಲ್ಲಿ ಏನೆಲ್ಲವನ್ನು ಕೇಳುತ್ತಾ ಬಂದಿದ್ದೀರೋ ಅದೆಲ್ಲ ಅಸತ್ಯ ಮಾತಾಗಿದೆ. ಬಲೆ ಎಲ್ಲವೂ ನಾಟಕದ ಅನುಸಾರ ಪುನಃ ಪುನರಾವರ್ತನೆ ಆಗುತ್ತದೆ. ಆದರೆ
ಮಾಯ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನ ಮೂಲಕ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ದ್ವಾಪರ ಯುಗದಿಂದ ಪುನಃ ಅನೇಕ ಧರ್ಮ ಸ್ಥಾಪನೆ ಆಗುತ್ತದೆ. ದ್ವಾಪರ ಯುಗದಲ್ಲಿ ದೇವತಾ ಧರ್ಮ ಇರಲಿಲ್ಲ. ದ್ವಾಪರ ಯುಗ ಮತ್ತು ಕಲಿಯುಗಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ. ಗೀತೆಯಲ್ಲೂ ಕೂಡ ಇದೆ, ಭಾರತದ ಸರ್ವೋತ್ತಮ ಶಾಸ್ತ್ರವನ್ನು ಭಗವಂತ ತಂದೆ ನುಡಿಸಿದ್ದಾರೆ ಎಂದು. ಗೀತೆಯಲ್ಲೂ ಕೂಡ ಇದೆ, ಭಾರತದ ಸರ್ವೋತ್ತಮ ಶಾಸ್ತ್ರ ಎಂದು. ಏಕೆಂದರೆ ಸರ್ವೋತ್ತಮ ಶಾಸ್ತ್ರ ಆದಂತಹ ಗೀತೆಯನ್ನು ಭಗವಂತ ತಂದೆ ನುಡಿಸಿದ್ದಾರೆ. ಇನ್ನು ಎಲ್ಲಾ ಶಾಸ್ತ್ರವನ್ನು ಮನುಷ್ಯರು ರಚನೆ ಮಾಡಿದ್ದಾರೆ. ಶ್ರೀಕೃಷ್ಣ ಸತ್ಯಯುಗದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡಲು ನಾನೀಗ ಬಂದಿದ್ದೇನೆ. ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡಲು ನಾನು ಭಾರತದಲ್ಲೇ ಬಂದಿದ್ದೇನೆ. ಗೀತೆಯನ್ನು ಓದಿ ಹೇಳುವಂಥವರು ನಾವೀಗ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎಂದು ಹೇಳಲು ಸಾಧ್ಯ ಇಲ್ಲ. ಭಗವಂತ ತಂದೆ ತಿಳಿಸುತ್ತಾರೆ, ಹೇ ಭಾರತವಾಸಿ ಮಕ್ಕಳೇ, ಈಗ ನಾನು ಬಂದಿದ್ದೇನೆ. ಬ್ರಹ್ಮನ ಮೂಲಕ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ. ಮೊದಲು ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆ ಆಗಬೇಕು. ದೇವತಾ ಧರ್ಮ ನಿಮ್ಮ ಪದವಿಯಾಗಿದೆ. ಬ್ರಹ್ಮನ ಮೂಲಕ ಮೊದಲು ಪರಮಾತ್ಮ ತಂದೆ ಬ್ರಾಹ್ಮಣ ಧರ್ಮವನ್ನು ರಚನೆ ಮಾಡುತ್ತಾರೆ. ನಂತರ ಅದೇ ಬ್ರಾಹ್ಮಣರೇ ದೇವತೆಗಳಾಗಿ ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾರು ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ರಾಜರು ನಿವಾಸವನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ಅಪಾರ ಸಂಪತ್ತಿರುತ್ತದೆ. ಸತ್ಯಯುಗದಲ್ಲಿ ಮಾಯೆ ಇರುವುದಿಲ್ಲ. ಆದ್ದರಿಂದ ಸತ್ಯಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈಗ ಭಾರತ ನರಕ ಆಗಿದೆ. ಜಗತ್ತಿನಲ್ಲಿರುವ ಅನ್ಯ ವ್ಯಕ್ತಿಗಳು ಭಗವದ್ಗೀತೆಯನ್ನು ಓದಿ ಹೇಳುವಾಗ ಕಾಮ ಮಹಾಶತ್ರು ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಕಾಮ ಅನ್ನುವ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು ಜಗತ್ತಿನಲ್ಲಿ ಭಗವದ್ಗೀತೆಯನ್ನು ಓದಿ ಹೇಳುವವರು ನಿಮಗೆ ಹೇಳಲು ಸಾಧ್ಯ ಇಲ್ಲ. ನೀವೀಗ ಸಂಪೂರ್ಣ ಭಾರತವನ್ನು ಸುತ್ತಾಡಿ ಬನ್ನಿ. ಬೇರೆ ಯಾರೂ ಕೂಡ ಈ ರೀತಿ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಸ್ವಯಂ ವಿಕಾರಿಗಳಾಗಿದ್ದಾರೆ. ನೀವು ಬಲೆ ಇಡೀ ಭಾರತವನ್ನೇ ಸುತ್ತಾಡಿ ಬನ್ನಿ. ಭಾರತದ ಎಲ್ಲಾ ಸತ್ಸಂಗಕ್ಕೂ ಹೋಗಿ ಬನ್ನಿ. ಆದರೆ ಯಾವ ಸತ್ಸಂಗದಲ್ಲೂ ಕಾಮ ಮಹಾಶತ್ರು ಎಂದು ಹೇಳುವುದಿಲ್ಲ. ಏಕೆಂದರೆ ಅವರು ಸ್ವಯಂ ವಿಕಾರಿಗಳಾಗಿದ್ದಾರೆ. ಈಗ ಇದು ಎಲ್ಲರ ಅಂತಿಮ ಜನ್ಮ ಆಗಿದೆ ಎಂದು ಪಾಪ ಅವರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಹ್ಮ ಕೂಡ ಈಗ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಗೂ ಕೂಡ ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಅನ್ನುವ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಹ್ಮನ ಅಂತಿಮ ಜನ್ಮದ ಸಮಯದಲ್ಲೇ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಬ್ರಹ್ಮನ ಅಂತಿಮ ಜನ್ಮ ಅಂದ ಮೇಲೆ ಇದು ಇಡೀ ಸೃಷ್ಟಿಯ ಅಂತಿಮ ಸಮಯ ಆಗಿದೆ. ಈ ಒಂದು ಜನ್ಮಕ್ಕೋಸ್ಕರ ನೀವೆಲ್ಲರೂ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಬೇಕು. ಈ ಅಂತಿಮ ಜನ್ಮದಲ್ಲಿ ನಾವೆಲ್ಲರೂ ಪವಿತ್ರರಾಗಿರುತ್ತೇವೆ ಎಂದು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಪವಿತ್ರತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಯಾವುದೇ ಅಸತ್ಯ ಮಾತಂತೂ ಇಲ್ಲ. ಮಹಾಭಾರತ ಯುದ್ಧವನ್ನು ನೀವೀಗ ಸಮ್ಮುಖದಲ್ಲೇ ನೋಡುತ್ತಿದ್ದೀರಾ. ಈಗ ಯುದ್ಧದ ಸ್ವಲ್ಪ ಸ್ವಲ್ಪ ರಿಹರ್ಸಲ್ ನಡೆಯುತ್ತಿದೆ. ಮಕ್ಕಳು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ, ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಇದರಿಂದ ಸಿದ್ಧಾಗುತ್ತದೆ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಎಂದು. ಭಗವದ್ಗೀತೆಯನ್ನು ಓದಿ ಹೇಳುವಂಥವರು ಇದು ನಮ್ಮ ಅಂತಿಮ ಜನ್ಮ ಎಂದು ಹೇಳಲು ಸಾಧ್ಯ ಇಲ್ಲ. ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ಆದ್ದರಿಂದ ಪವಿತ್ರರಾಗಿ ಪವಿತ್ರತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಎಂದು ಗೀತೆಯನ್ನು ಓದಿ ಹೇಳುವಂಥವರು ಹೇಳಲು ಸಾಧ್ಯ ಇಲ್ಲ. ನೀವೀಗ ಕಲಿಯುತ್ತಿರುವ ಯೋಗ ರಾಜಯೋಗ ಆಗಿದೆ. ನೀವೀಗ ತಪಸ್ಸನ್ನು ಮಾಡುತ್ತೀರಾ. ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ತಪಸ್ಸನ್ನು ಮಾಡುತ್ತಿದ್ದೀರಾ. ಈಗ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಈ ಅಂತಿಮ ಜನ್ಮದಲ್ಲಿ ನೀವು ಕಲ್ಲಿನ ನಾಥರಿಂದ ಪಾರಸನಾಥರಾಗುತ್ತೀರಾ. ಕಲ್ಲಿನ ಸಮಾನ ಆಗಿರುವ ನೀವು ಈ ಅಂತಿಮ ಜನ್ಮದಲ್ಲಿ ಚಿನ್ನದ ಸಮಾನ ಆಗುತ್ತೀರಾ. ನೀವೀಗ ಸಂಪೂರ್ಣ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರು ನನ್ನ ಬಹಳ ಹಳೆಯ ಮಕ್ಕಳಾಗಿದ್ದಾರೋ ಅವರನ್ನು ಮಾಯೆ ಭಸ್ಮೀಭೂತ ಮಾಡಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಯಾರೆಲ್ಲ ಮಕ್ಕಳು ಮಾಯೆಗೆ ವಶ ಆಗಿ ಭಸ್ಮೀಭೂತ ಆಗಿದ್ದಾರೋ ಅವರನ್ನೇ ನಾನು ಬಂದು ಜಾಗೃತರನ್ನಾಗಿ ಮಾಡಿದ್ದೇನೆ.
ಈ ಬ್ರಹ್ಮತಂದೆ ಮೊದಲು ಸುಂದರಾಗಿದ್ದರು, ಈಗ ಎಲ್ಲರ ಆತ್ಮ ಕಪ್ಪಾಗಿ ಬಿಟ್ಟಿದೆ. ಎಲ್ಲರೂ ತಮೋಪ್ರಧಾನ ಆಗಿದ್ದೀರಾ. ಆತ್ಮವೇ ಕಪ್ಪಾಗುತ್ತದೆ ಮತ್ತು ಆತ್ಮವೇ ಸುಂದರ ಆಗುತ್ತದೆ. ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುವುದು ಸಂಪೂರ್ಣ ಅಸತ್ಯ ಮಾತಾಗಿದೆ. ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಈಶ್ವರನ ಮತದಂತೆ ನಡೆಯುತ್ತಿದ್ದೀರಾ. ಯುರೋಪ್ವಾಸಿ ಜಗತ್ತಿನ ಜನ ಹೇಳುತ್ತಾರೆ, ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಎಂದು. ಭಗವಂತ ರಾಮ ಆಗಿದ್ದಾರೆ, ಭಗವತಿ ಸೀತೆ ಆಗಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ರಾಮ ಸೀತೆಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ರಾಮ ಸೀತೆ ದೇವಿ ದೇವತೆ ಆಗಿದ್ದಾರೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ದೇವತೆಗಳ ರಾಜ್ಯ ಇರುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಗವಂತ ತಂದೆ ಇರುವುದಿಲ್ಲ, ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಮೂರು ಜನ ದೇವತೆಗಳಿದ್ದಾರೆ, ಇನ್ನು ಉಳಿದಿದ್ದೆಲ್ಲ ಮನುಷ್ಯ ಸೃಷ್ಟಿಯಾಗಿದೆ. ಹೇಗೆ ಯೇಸು ಕ್ರಿಸ್ತ ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದರು, ಅದಕ್ಕಿಂತ ಮೊದಲು ಕ್ರಿಶ್ಚಿಯನ್ನರು ಇರಲಿಲ್ಲ. ಅದೇ ರೀತಿ ಈಗ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಎಲ್ಲಾ ಧರ್ಮಕ್ಕಿಂತ ಉತ್ತಮ ಧರ್ಮ ದೇವತೆಗಳ ಧರ್ಮ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊಟ್ಟ ಮೊದಲು ನಾನು ಈ ಆತ್ಮಿಕ ಬ್ರಾಹ್ಮಣ ಧರ್ಮವನ್ನು ರಚನೆ ಮಾಡುತ್ತೇನೆ. ಆತ್ಮಿಕ ಬ್ರಾಹ್ಮಣರಾದ ನೀವು ಈಗ ಈಶ್ವರನಿಗೆ ಮಕ್ಕಳಾಗಿದ್ದೀರಾ. ಆತ್ಮಿಕ ಬ್ರಾಹ್ಮಣರಿಗೆ ಇಲ್ಲಿ ಪರಮಧಾಮದ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಾರೆ. ನೀವೀಗ ಹೇಳುತ್ತೀರಾ, ಭಕ್ತರಾದ ನಾವೆಲ್ಲರೂ ಮನೆಯಲ್ಲೇ ಕುಳಿತಿದ್ದೆವು. ಮನೆಯಲ್ಲಿ ಕುಳಿತಿದ್ದಂತಹ ಭಕ್ತರಾದ ನಮಗೆ ನಮ್ಮ ಮನೆಗೆ ಬಂದು ಭಗವಂತ ತಂದೆ ಸಿಕ್ಕಿದ್ದಾರೆ ಎಂದು. ಭಕ್ತರು ಮನೆಯಲ್ಲೇ ಕುಳಿತಿರುವಾಗ ಭಗವಂತ ತಂದೆ ಬಂದು ಭಕ್ತರ ಜೊತೆ ಮಿಲನವನ್ನು ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮೊದಲನೇ ನಂಬರ್ನ ಭಕ್ತರು ಅವಶ್ಯವಾಗಿ ದೇವತೆಗಳಾಗಿದ್ದರು. ಲಕ್ಷ್ಮೀ ನಾರಾಯಣರು ಮೊಟ್ಟ ಮೊದಲು ಭಕ್ತಿ ಮಾರ್ಗವನ್ನು ಪ್ರಾರಂಭ ಮಾಡಿದರು. ಲಕ್ಷ್ಮೀ ನಾರಾಯಣರು ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ಸ್ಪಷ್ಟವಾಗಿ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಯಾರು ಸತ್ಯುಗದ ರಾಜಧಾನಿಗೆ ಮಾಲೀಕರಾಗುವಂತವರಾಗಿದ್ದಾರೋ ಅವರೇ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಪ್ರಜೆಯಲ್ಲಿ ಯಾರು ಶ್ರೀಮಂತರಾಗುವಂತವರಾಗಿದ್ದಾರೋ ಅವರೂ ಕೂಡ ಈ ಜ್ಞಾನವನ್ನು ಕೇಳುತ್ತಾರೆ. ಪ್ರಜೆಯಲ್ಲಿ ಯಾರು ಶ್ರೀಮಂತರಾಗುತ್ತಾರೋ ಅವರು ಬೀಜವನ್ನು ಬಿತ್ತುತ್ತಾರೆ, ಅಂದರೆ ಸಹಯೋಗವನ್ನು ನೀಡುತ್ತಾರೆ. ಆದರೆ ಪ್ರಜೆಯಲ್ಲಿ ಯಾರು ಶ್ರೀಮಂತರಾಗುತ್ತಾರೋ ಅವರು ಶಿಕ್ಷಣದ ಕಡೆ ಜಾಸ್ತಿ ಗಮನವನ್ನು ಕೊಡುವುದಿಲ್ಲ. ಪ್ರಜೆಯಲ್ಲಿ ಶ್ರೀಮಂತರಾಗುವಂಥವರು ಪವಿತ್ರರಾಗಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಇದು ಶಿಕ್ಷಣ ಆಗಿದೆ. ಶಿಕ್ಷಣದ ಆಧಾರದಿಂದ ನಿಮಗೆ ಪದವಿ ಸಿಗುತ್ತದೆ. ನೀವೀಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಭಗವಂತ ತಂದೆ ಮಕ್ಕಳಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಭಗವಂತ ತಂದೆ ಶ್ರೀಕೃಷ್ಣನಿಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅನ್ನುವ ನಿಶ್ಚಯ ಮೊದಲು ನಿಮಗೆ ಇರಬೇಕು. ಈಗ ನಾವು ಈ ಶಿಕ್ಷಣವನ್ನು ಕಲಿತರೆ ನಾವು ಕೂಡ ಶ್ರೀಕೃಷ್ಣ ಆಗುತ್ತೇವೆ. ಶ್ರೀಕೃಷ್ಣ ಆಗುವುದಕ್ಕೋಸ್ಕರ ನೀವೀಗ ಈ ಶಿಕ್ಷಣವನ್ನು ಕಲಿಯಬೇಕು. ನೀವೆಲ್ಲರೂ ಈಗ ಸತ್ಯುಗಕ್ಕೆ ಹೋಗಿ ರಾಜಕುಮಾರ ರಾಜಕುಮಾರಿ ಆಗುತ್ತೀರಾ. ಈಗ ನೀವೆಲ್ಲರೂ ರಾಜಕುಮಾರ ರಾಜಕುಮಾರಿ ಆಗುತ್ತೀರಾ. ಯಾರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸಂಪೂರ್ಣ ನಿಶ್ಚಯ ಇಲ್ಲವೋ ಅವರು ಈಶ್ವರನ ಶಾಲೆಯಲ್ಲಿ ಕುಳಿತಿದ್ದರೂ ಕೂಡ ಬುದ್ಧುಗಳಂತೆ ಕುಳಿತಿರುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಇದ್ದರೆ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ನೀವು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಅನ್ಯರಿಗೆ ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಇಲ್ಲಿ ನಿಮಗೆ ಅವಿನಾಶಿ ಪದವಿ ಸಿಗುತ್ತದೆ. ಅವಿನಾಶಿ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಅವಿನಾಶಿ ಪದವಿ ಸಿಗುತ್ತದೆ. ಇನ್ನು ಉಳಿದವರೆಲ್ಲ ಸ್ಮಶಾನದ ನಿವಾಸಿಗಳಾಗುತ್ತಾರೆ. ಅಂತ್ಯದಲ್ಲಿ ಸ್ವಲ್ಪ ಜನ ಮಾತ್ರ ಈ ಸೃಷ್ಟಿಯಲ್ಲಿ ಇರುತ್ತಾರೆ. ಯಾವಾಗ ನೀವೆಲ್ಲರೂ ತಯಾರಾಗುತ್ತೀರೋ ಆಗ ಸ್ವರ್ಗ ಸ್ಥಾಪನೆಯಾಗುತ್ತದೆ, ಪುನಃ ಕಲಿಯುಗದ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲು ಕೂಡ ನೀವು ಈ ರೀತಿ ವಿನಾಶ ಮತ್ತು ಸ್ಥಾಪನೆಯ ದೃಶ್ಯವನ್ನು ನೋಡಿದ್ದೀರಾ. ಈಗಲೂ ಕೂಡ ನೀವು ವಿನಾಶ ಮತ್ತು ಸ್ಥಾಪನೆಯ ದೃಶ್ಯವನ್ನು ನೋಡುತ್ತಿದ್ದೀರಾ. ನೀವೀಗ ಹೇಳುತ್ತೀರಾ, 5000 ವರ್ಷದ ನಂತರ ಪುನಃ ಪರಮಾತ್ಮ ತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು. ಏಕೆಂದರೆ ಬ್ರಹ್ಮಾಂಡದ ಬಗ್ಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ.
ಪರಮಾತ್ಮ ತಂದೆಗೆ ಬ್ರಹ್ಮಾಂಡ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಪುನಃ ದೇವತಾ ಧರ್ಮವನ್ನು ನಾನು ಸ್ಥಾಪನೆ ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ಬ್ರಹ್ಮಾಂಡ ಅಂದರೆ ಆತ್ಮರಾದ ನೀವು ಬ್ರಹ್ಮಾಂಡದಲ್ಲಿ ಅಂಡಾಕಾರದಲ್ಲಿ ನಿವಾಸವನ್ನು ಮಾಡುತ್ತೀರಾ. ಸನ್ಯಾಸಿಗಳು ಬ್ರಹ್ಮಾಂಡಕ್ಕೆ ಈಶ್ವರ ಎಂದು ಹೇಳುತ್ತಾರೆ. ಬ್ರಹ್ಮಾಂಡ ತತ್ವ ಆಗಿದೆ, ಬ್ರಹ್ಮಾಂಡ ನಿವಾಸವನ್ನು ಮಾಡುವಂತಹ ತತ್ವ ಆಗಿದೆ. ಪರಂಪಿತ ಪರಮಾತ್ಮ ತಂದೆ ಶಿವ ಆಗಿದ್ದಾರೆ. ಜಗತ್ತಿನ ಜನ ಬ್ರಹ್ಮೋಹಂ ಎಂದು ಹೇಳುತ್ತಾರೆ, ಶಿವೋಹಂ ಎಂದು ಹೇಳುತ್ತಾರೆ. ಅಂದರೆ ನಾನೇ ಬ್ರಹ್ಮಾಂಡ ಆಗಿದ್ದೇನೆ, ನಾನೇ ಶಿವ ಆಗಿದ್ದೇನೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮ ವಿಷ್ಣು ಶಂಕರರ ರಚಯಿತ ಆಗಿದ್ದಾರೆ. ಶಿವ ತಂದೆ ಬ್ರಹ್ಮ ವಿಷ್ಣು ಶಂಕರರ ರಚಯಿತ ಆಗಿದ್ದಾರೆ. ಎಲ್ಲರೂ ಹೇಳುತ್ತಾರೆ ಭಗೀರಥ ಗಂಗೆಯನ್ನು ಕರೆದುಕೊಂಡು ಬಂದರು ಎಂದು. ಈ ಬ್ರಹ್ಮ ತಂದೆ ಭಗೀರಥ ಆಗಿದ್ದಾರೆ, ಭಗೀರಥ ಮನುಷ್ಯ ಆಗಿದ್ದಾರೆ. ನಂದಿಗಣ ಅಂದರೆ ಅದು ಪ್ರಾಣಿಯಾಗಿದೆ. ಜಗತ್ತಿನ ಜನ ಗೋಶಾಲೆ ಅನ್ನುವ ಶಬ್ದವನ್ನು ಕೇಳಿದ್ದಾರೆ. ಗೋಶಾಲೆ ಅನ್ನುವ ಶಬ್ದವನ್ನು ಕೇಳಿರುವ ಕಾರಣ ಶಿವನ ಮುಂದೆ ಎತ್ತನ್ನು ತೋರಿಸುತ್ತಾರೆ. ಮಂದಿರದಲ್ಲಿ ಸರಿಯಾದ ಚಿತ್ರ ಇದೆ, ಮಂದಿರದಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರ ಇದೆ, ರಾಮ ಸೀತೆಯ ಸರಿಯಾದ ಚಿತ್ರ ಇದೆ. ಇನ್ನು ಸತ್ಯುಗದಲ್ಲಿ ಈ ದೇವತೆಗಳು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತಾರೆ. ಸತ್ಯುಗದಲ್ಲಿ ಪ್ರಜೆಗಳು ಕೂಡ ಸುಖವನ್ನು ಅನುಭವ ಮಾಡುತ್ತಾರೆ. ಸತ್ಯುಗದಲ್ಲಿ ಫಸ್ಟ್ ನಂಬರ್ನ ಲಕ್ಷ್ಮೀ ನಾರಾಯಣರು, ಸೆಕೆಂಡ್ ನಂಬರ್ನ ಲಕ್ಷ್ಮೀ ನಾರಾಯಣರು, ಮೂರನೇ ನಂಬರ್ನ ಲಕ್ಷ್ಮೀ ನಾರಾಯಣರು, ಈ ರೀತಿ ಎಂಟು ರಾಜ್ಯ ನಡೆಯುತ್ತದೆ. ಮಕ್ಕಳಾದ ನೀವೇ ಸತ್ಯುಗದಲ್ಲಿ ರಾಜ್ಯವನ್ನು ಆಳುತ್ತೀರಾ. ರಾಮ ಸೀತೆಯ ರಾಜ್ಯದಲ್ಲೂ ಕೂಡ ಇದೇ ರೀತಿ ರಾಜ್ಯ ನಡೆಯುತ್ತದೆ. ಆದ್ದರಿಂದ ಪುನಃ ಗಾಯನವನ್ನು ಮಾಡಲಾಗುತ್ತದೆ. ಜಗದಂಬೆ ಆದಿದೇವಿ ಆಗಿದ್ದಾರೆ ಮತ್ತು ಬ್ರಹ್ಮ ಆದಿದೇವ ಆಗಿದ್ದಾರೆ ಎಂದು. ಆಡಮ್ ಮತ್ತು ಈವ್ ಅಂದರೆ ಆದಿದೇವ ಮತ್ತು ಆದಿದೇವಿ ಈಗ ಇಬ್ಬರೂ ಕಪ್ಪಾಗಿದ್ದಾರೆ. ಆದಿದೇವಿ ಮತ್ತು ಆದಿದೇವ ಈಗ ಇಬ್ಬರೂ ಸುಂದರರಾಗುತ್ತಿದ್ದಾರೆ. ಜಗತ್ತಿನ ಜನ ಈ ಮಾತನ್ನು ತಿಳಿದುಕೊಂಡಿಲ್ಲ. ಕಾಳಿ ದುರ್ಗೆ ಅಂಬೆ ಅನ್ನುವುದು ಒಬ್ಬರ ಹೆಸರಾಗಿದೆ, ಇವರ ನಿಜವಾದ ಹೆಸರು ಸರಸ್ವತಿ ಆಗಿದೆ. ಈಗ ಆತ್ಮ ಕಪ್ಪಾಗಿದೆ. ಇನ್ನು ಮುಖ ಕಪ್ಪಾಗಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲಾ ಆತ್ಮರೂ ಕಪ್ಪಾಗಿದ್ದಾರೆ. ನಾವೆಲ್ಲರೂ ಮೊದಲು ಕೋತಿಗಳೇ ಆಗಿದ್ದೆವು. ಪರಮಾತ್ಮ ತಂದೆ ಬಂದು ತಮ್ಮ ಸೇನೆಯನ್ನು ನಿರ್ಮಾಣ ಮಾಡಿದರು. ಕೋತಿಗಳಾದ ನಮ್ಮನ್ನು ಪರಮಾತ್ಮ ತಂದೆ ತಮ್ಮ ಸೇನೆಯಲ್ಲಿ ಸೇರಿಸಿಕೊಂಡಿದ್ದಾರೆ. ಈಗ ನಾವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಬ್ರಹ್ಮನ ಮೂಲಕ ತಿಳಿಸುತ್ತಿದ್ದೇನೆ. ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸುತ್ತಾರೆ. ಶಾಸ್ತ್ರ ಅಂತೂ ಒಂದೇ ಇರಬೇಕು ತಾನೆ. ಈಗ ಬ್ರಹ್ಮನ ಕೈಯಲ್ಲಿ ಶಿರೋಮಣಿಯಾದಂತಹ ಭಗವದ್ಗೀತೆಯ ಪುಸ್ತಕ ಇದೆ. ಪರಮಾತ್ಮ ತಂದೆ ಕುಳಿತು ಬ್ರಹ್ಮನ ಮೂಲಕ ಎಲ್ಲ ವೇದ ಗ್ರಂಥದ ಸಾರವನ್ನು ತಿಳಿಸುತ್ತಿದ್ದಾರೆ. ಇದಕ್ಕೆ ಗೀತೆ ಎಂದು ಕರೆಯಲಾಗುತ್ತದೆ. ಇನ್ನು ಬೇರೆ ಯಾವ ಶಾಸ್ತ್ರವೂ ಇಲ್ಲ. ಬುದ್ಧಿಯಲ್ಲಿ ಗೀತಾ ಜ್ಞಾನ ಇದೆ. ಗೀತೆಯಲ್ಲಿ ಭಗವಾನ್ ವಾಚ್ ಇದೆ. ಭಗವಾನ್ ವಾಚ್ ಆಗಿದೆ, ಕಾಮ ಮಹಾಶತ್ರು ಆಗಿದೆ ಎಂದು. ಗೀತೆಯನ್ನು ಓದಿ ಹೇಳುವಂತವರು ಕಾಮ ಮಹಾಶತ್ರು ಆಗಿದೆ ಎಂದು ಹೇಳಬೇಕು. ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು ಭಗವದ್ಗೀತೆಯನ್ನು ಓದಿ ಹೇಳುವವರು ಹೇಳಬೇಕು. ಆದರೆ ಭಗವದ್ಗೀತೆಯನ್ನು ಓದಿ ಹೇಳುವವರು ಕಾಮ ಮಹಾಶತ್ರು ಆಗಿದೆ ಎಂದು ಹೇಳುವುದೇ ಇಲ್ಲ. ಎಲ್ಲರೂ ಅಸತ್ಯವನ್ನೇ ಹೇಳುತ್ತಾರೆ. ಮೊದಲು ನಾವು ಕೂಡ ಅಸತ್ಯವನ್ನೇ ಹೇಳುತ್ತಿದ್ದೆವು. ನಾವು ಅನೇಕ ಗುರುಗಳ ಬಳಿ ಹೋಗಿದ್ದೇವೆ. ಅರ್ಜುನನಿಗೆ ಪರಮಾತ್ಮ ತಂದೆ ತಿಳಿಸಿದರು, ಈಗ ನೀನು ಎಲ್ಲರನ್ನೂ ಮರೆತು ಬಿಡು ಎಂದು. ಅರ್ಜುನನಿಗೆ ಪರಮಾತ್ಮ ತಂದೆ ಹೇಳಿದರು, ಈಗ ಎಲ್ಲಾ ಗುರುಗಳನ್ನೂ ಮರೆತು ಬಿಡು ಎಂದು. ಈಗ ಯಾವ ಗುರುಗಳು ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಗುರುಗಳಿಗೆ ಗುರು ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುತ್ತಾರೆ. ಎಲ್ಲಾ ಗುರುಗಳನ್ನು ಪಾವನ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ನೀವು ಇಲ್ಲಿಯವರೆಗೂ ಎಷ್ಟೆಲ್ಲಾ ಶಿಕ್ಷಣವನ್ನು ಕಲಿತಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ. ಇನ್ನು ಯಾವ ಜ್ಞಾನವನ್ನು ಇಲ್ಲಿಯವರೆಗೂ ನೀವು ಕೇಳಿಲ್ಲವೋ ಆ ಜ್ಞಾನವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗುತ್ತೀರಾ. ಈಗ ಈ ಕಲಿಯುಗ ಸಮಾಪ್ತಿ ಆಗಲೇಬೇಕು. ಈಗ ಮಕ್ಕಳಾದ ನೀವು ವಿನಾಶದ ದೃಶ್ಯವನ್ನು ಮತ್ತು ಸ್ಥಾಪನೆಯ ದೃಶ್ಯವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಾ. ಆದ್ದರಿಂದ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆಯ ಬಳಿ ಎಲ್ಲಾ ಮಕ್ಕಳ ಲೆಕ್ಕ ಇದೆ. ಮಕ್ಕಳು ಲೆಕ್ಕವನ್ನು ಬರೆದು ಪರಮಾತ್ಮ ತಂದೆಗೆ ನೀಡುತ್ತಾರೆ. ನಾನು ಇಂತಹ ಪಾಪಿಯಾಗಿದ್ದೆ,
ನಾನು ಇಂತಿಂತಹ ಪಾಪದ ಕಾರ್ಯವನ್ನು ಮಾಡಿದ್ದೇನೆ ಎಂದು. ಏಕೆಂದರೆ ಧರ್ಮರಾಜ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮ ಪಾಪವನ್ನು ನನ್ನ ಸಮ್ಮುಖದಲ್ಲಿ ತಿಳಿಸಿದರೆ ಅರ್ಧ ಪಾಪಕ್ಕೆ ನಿಮಗೆ ಕ್ಷಮೆ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮ ಪಾಪವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಹೇಳಿದರೆ ಆ ಎಲ್ಲಾ ಮಾತು ಪರಮಾತ್ಮ ತಂದೆಯ ಬಳಿ ಪ್ರೈವೇಟಾಗಿ ಇರುತ್ತದೆ. ಪರಮಾತ್ಮ ತಂದೆ, ನೀವು ನಿಮ್ಮ ಪಾಪದ ಬಗ್ಗೆ ಏನು ಪತ್ರವನ್ನು ಬರೆದುಕೊಡುತ್ತೀರೋ ಅದನ್ನು ಓದುತ್ತಾರೆ, ಪುನಃ ಹರಿದು ಹಾಕುತ್ತಾರೆ. ಇದು ಸರ್ವಶಕ್ತಿವಂತನ ಗೌರ್ಮೆಂಟ್ ಆಗಿದೆ. ಈಗ ಇನ್ನು ಈ ವೃಕ್ಷ ಸಣ್ಣ ವೃಕ್ಷ ಆಗಿದೆ. ಈ ತೋಟಕ್ಕೆ ಸ್ವಯಂ ಭಗವಂತ ತಂದೆ ಮಾಲೀಕ ಆಗಿದ್ದಾರೆ. ನಿಧಾನ ನಿಧಾನವಾಗಿ ಈ ವೃಕ್ಷ ವೃದ್ಧಿಯಾಗುತ್ತದೆ. ಮಾಯೆ ತಕ್ಷಣ ಮಕ್ಕಳ ಮನಸ್ಸು ಬಾಡಿ ಹೋಗುವಂತೆ ಮಾಡುತ್ತದೆ. ಎಲ್ಲಿಯ ಮಾತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಜಗತ್ತಿನಲ್ಲಿ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣರು ಮರ್ಯಾದಾ ಪುರುಷೋತ್ತಮರಾಗಿದ್ದರು. ಲಕ್ಷ್ಮೀನಾರಾಯಣ ಮರ್ಯಾದಾ ಪುರುಷೋತ್ತಮ ಮತ್ತು ಮರ್ಯಾದಾ ಪುರುಷೋತ್ತಮಿನಿ ಅಂದರೆ ಮಹಾನ್ ಪವಿತ್ರ ಆತ್ಮರಾಗಿದ್ದರು. ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ. ಸತ್ಯುಗದಲ್ಲಿ ಪವಿತ್ರ ಗ್ರಹಸ್ಥ ಧರ್ಮ ಇತ್ತು, ಈ ಕಲಿಯುಗದಲ್ಲಿ ಅಪವಿತ್ರ ಗ್ರಹಸ್ಥ ಅಧರ್ಮ ಇದೆ. ಜಗತ್ತಿನ ಜನ ಕೇಳುತ್ತಾರೆ, ಎಲ್ಲರೂ ಪವಿತ್ರ ಆದರೆ ಜಗತ್ತು ಹೇಗೆ ನಡೆಯುತ್ತದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಲಿಯುಗಿ ಜಗತ್ತು ಈಗ ಉಳಿಯುವುದಿಲ್ಲ, ಈಗ ಈ ಕಲಿಯುಗ ಸಮಾಪ್ತಿಯಾಗುತ್ತದೆ, ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಆದ್ದರಿಂದ ಕಾಮ ವಿಕಾರಕ್ಕೆ ವಶ ಆಗಬೇಡಿ, ಕಾಮ ವಿಕಾರವನ್ನು ತ್ಯಾಗ ಮಾಡಿ. ಜನ್ಮ ಜನ್ಮಾಂತರದಿಂದ ವಿಕಾರಿ ಮಾತ್ಪಿತಾರ ಮೂಲಕ ವಿಷದ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ. ಈಗ ಪರಮಾತ್ಮ ತಂದೆಯಾದ ನಾನು ಆಜ್ಞೆಯನ್ನು ನೀಡುತ್ತಿದ್ದೇನೆ, ಈಗ ಈ ವಿಷದ ಆಸ್ತಿಯನ್ನು ಪಡೆದುಕೊಳ್ಳುವುದನ್ನು ನಿಲ್ಲಿಸಿಬಿಡಿ. ನೀವು ವಿಷದ ಆಸ್ತಿಯನ್ನು ಪಡೆದುಕೊಳ್ಳುವುದನ್ನು ನಿಲ್ಲಿಸದೇ ಇದ್ದರೆ ನೀವು ವೈಕುಂಠಕ್ಕೆ ಹೋಗಲು ಸಾಧ್ಯ ಇಲ್ಲ. ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ. ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳದೇ ಇದ್ದರೆ ನೀವು ಪಾತಾಳಕ್ಕೆ ಹೋಗುತ್ತೀರಾ. ರಾಮರಾಜ್ಯವನ್ನು ಆಕಾಶದಲ್ಲಿ ತೋರಿಸುತ್ತಾರೆ, ರಾವಣ ರಾಜ್ಯವನ್ನು ಪಾತಾಳದಲ್ಲಿ ತೋರಿಸುತ್ತಾರೆ. ಇದು ನಾಟಕ ಆಗಿದೆ. ಈ ಸಮಯದಲ್ಲಿ ದೇವತಾ ಧರ್ಮದ ಆತ್ಮರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಯಾರಿಗೂ ತಮ್ಮ ನಿಜ ಧರ್ಮದ ಬಗ್ಗೆ ಗೊತ್ತಿಲ್ಲ. ಬೇರೆ ಯಾವುದಾದರೂ ಧರ್ಮದಲ್ಲಿ ಸ್ವಲ್ಪ ಸುಖವನ್ನು ನೋಡಿದರೆ ಸಾಕು, ಆ ಧರ್ಮಕ್ಕೆ ಜನ ತಕ್ಷಣ ಕನ್ವರ್ಟ್ ಆಗಿ ಹೋಗಿಬಿಡುತ್ತಾರೆ. ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗುತ್ತಾರೋ ಅಂಥವರಿಗೆ ಅರ್ಧ ಧರ್ಮದಂತೆ ನಡೆಯುವವರು ಹಾಫ್ ಕಾಸ್ಟ್ ಎಂದು ಕರೆಯಲಾಗುತ್ತದೆ. ಈಗ ಬ್ರಾಹ್ಮಣರಾದ ನೀವು ಸಂಪೂರ್ಣ ಬ್ರಾಹ್ಮಣರಾಗಿದ್ದೀರಾ, ಆದರೆ ಮಕ್ಕಳು ಪುರುಷಾರ್ಥದಲ್ಲಿ ದುರ್ಬಲ ಆಗಿಬಿಟ್ಟರೆ ಪ್ರಜಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಜಗತ್ತಿನಲ್ಲಿರುವ ಋಷಿ ಮುನಿಗಳು ಸ್ವಯಂನ್ನು ತ್ರಿಕಾಲದರ್ಶಿಗಳು ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಈ ಜಗತ್ತು ಅಸತ್ಯ ಜಗತ್ತಾಗಿದೆ ಎಂದು ಹೇಳುತ್ತಾರೆ. ಜಗತ್ತು ಅಸತ್ಯ ಅಂದ ಮೇಲೆ ನೀವು ತ್ರಿಕಾಲದರ್ಶಿಗಳಾಗಲು ಹೇಗೆ ಸಾಧ್ಯ? ಜಗತ್ತಿನ ಜನ ಬಹಳಷ್ಟು ಅಸತ್ಯ ಮಾತನ್ನು ಹೇಳುತ್ತಿರುತ್ತಾರೆ. ಯಾರಾದರೂ ಸತ್ತರೆ ಸತ್ತವರು ನಿರ್ವಾಣ ಧಾಮಕ್ಕೆ ಹೋದರು ಎಂದು ಹೇಳುತ್ತಾರೆ, ಇದು ಕೂಡ ಅಸತ್ಯ ಮಾತಾಗಿದೆ. ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಲೇಬೇಕು. ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಿ ಈ ಸೃಷ್ಟಿಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರಲೇಬೇಕು. ಪರಮಾತ್ಮ ತಂದೆ ಎಂದು ಯಾರಿಗೂ ಭಕ್ತಿಯನ್ನು ಮಾಡಬೇಡಿ ಎಂದು ಭಕ್ತಿ ಮಾಡುವುದನ್ನು ಬಿಡಿಸುವುದಿಲ್ಲ. ಎಲ್ಲಿಯವರೆಗೂ ಮಕ್ಕಳು ಪರಿಪಕ್ವ ಸ್ಥಿತಿಯನ್ನು ತಲುಪುವುದಿಲ್ಲವೋ ಬಲೆ ಅಲ್ಲಿಯವರೆಗೂ ಅವರು ಭಕ್ತಿಯನ್ನು ಮಾಡಲಿ. ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನಾವು ಇಲ್ಲಿ ಗುರುಗಳ ಸಮ್ಮುಖದಲ್ಲಿ ಇಲ್ಲ, ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಯಾವ ಗುರುವೂ ಇಲ್ಲ. ನೀವೀಗ ಬ್ರಹ್ಮ ತಂದೆ ಹೇಗೆ ಜ್ಞಾನವನ್ನು ಕೇಳುತ್ತಿದ್ದಾರೋ ಅದೇ ರೀತಿ ಜ್ಞಾನವನ್ನು ಕೇಳುತ್ತಿದ್ದೀರಾ? ಈ ಬ್ರಹ್ಮ ತಂದೆ ಇಲ್ಲಿ ನಮಗೆ ಗುರು ಅಲ್ಲ, ನಾವು ಗುರುಗಳ ಸಮ್ಮುಖದಲ್ಲಿ ಇಲ್ಲ. ಬ್ರಹ್ಮ ತಂದೆ ಹೇಗೆ ಜ್ಞಾನವನ್ನು ಕೇಳುತ್ತಿದ್ದಾರೋ ಅದೇ ರೀತಿ ಶಿವತಂದೆಯ ಮೂಲಕ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಇಲ್ಲಿ ಎಲ್ಲರಿಗೂ ಗುರು ಒಬ್ಬ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಪವಿತ್ರತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಕಪ್ಪಾಗಿರುವ ಆತ್ಮವನ್ನು ಸುಂದರ ಮತ್ತು ಸತೋಪ್ರದಾನ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಅವಿನಾಶಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಇನ್ನು ಇಲ್ಲಿಯವರೆಗೂ ಏನೆಲ್ಲವನ್ನು ಕಲಿತಿದ್ದೀರೋ
ಅದೆಲ್ಲವನ್ನು ಬುದ್ಧಿಯಿಂದ ಮರೆತು ಬಿಡಬೇಕು. ಇಲ್ಲಿಯವರೆಗೂ ಕಲಿತಿರುವ ಎಲ್ಲಾ ಶಿಕ್ಷಣವನ್ನು ಬುದ್ಧಿಯಿಂದ ಮರೆಯಬೇಕು. ಇಂದಿನ ವರದಾನ ಆಗಿದೆ ವಿಜಯದ ಉಮಂಗುತ್ಸಾಹದ ಮೂಲಕ ಭರವಸೆಯನ್ನು ಕಳೆದುಕೊಂಡಿರುವ ಆತ್ಮರಲ್ಲಿ ಭರವಸೆಯನ್ನು ತುಂಬಿ ಅವರನ್ನು ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿ ಉಳ್ಳವರಾಗಿ, ಒಂದು ವೇಳೆ ಅಟೂಟ ನಿಶ್ಚಯ ಇದ್ದರೆ ಎಂದೂ ಕಟ್ಟಾಗದಂತಹ ಅಪಾರ ನಿಶ್ಚಯ ಇದ್ದರೆ ನೀವು ಸದಾ ವಿಜಯಿಗಳಾಗುತ್ತೀರಾ. ವಿಜಯದ ಉಮಂಗುತ್ಸಾಹ ಸದಾ ನಿಮ್ಮಲ್ಲಿ ಇರಬೇಕು. ಭರವಸೆಯನ್ನು ಕಳೆದುಕೊಳ್ಳುವ ಸಂಸ್ಕಾರ ನಿಮ್ಮಲ್ಲಿ ಇರಬಾರದು. ಆಗ ಎಂತಹ ಕಠಿಣ ಕಾರ್ಯ ಕೂಡ ಬಹಳ ಸಹಜ ಎಂದು ಅನುಭವ ಆಗುತ್ತದೆ. ಆಗ ಯಾವ ಮಾತು ದೊಡ್ಡ ಮಾತು ಎಂದು ಅನುಭವ ಆಗುವುದಿಲ್ಲ. ಏಕೆಂದರೆ ಅನೇಕ ಬಾರಿ ನಾವು ಈ ಕಾರ್ಯವನ್ನು ಮಾಡಿದ್ದೇವೆ, ನಾವೀಗ ಹೊಸ ಕಾರ್ಯವನ್ನು ಮಾಡುತ್ತಿಲ್ಲ. ಆದ್ದರಿಂದ ಭರವಸೆಯನ್ನು ಕಳೆದುಕೊಳ್ಳುವ ಮಾತಿನ ಹೆಸರು ಚಿಹ್ನೆ ಕೂಡ ನಮ್ಮ ಮನಸ್ಸಿನಲ್ಲಿ ಇರಬಾರದು ಎಂದು ಯಾವುದೇ ಪ್ರಕಾರದ ಭರವಸೆಯನ್ನು ಕಳೆದುಕೊಳ್ಳುವಂತಹ ಸ್ವಭಾವ ಸಂಸ್ಕಾರದ ಸಂಕಲ್ಪ ಕೂಡ ಉತ್ಪನ್ನ ಆಗಬಾರದು. ಇವರು ಪರಿವರ್ತನೆ ಆಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಅನ್ನುವ ಸಂಕಲ್ಪ ಕೂಡ ಮನಸ್ಸಿನಲ್ಲಿ ಬರಬಾರದು. ಈ ಮಾತು ಪರಿವರ್ತನೆ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರಬಾರದು. ಆಗ ನೀವು ಸದಾ ಕಾಲಕ್ಕೋಸ್ಕರ ವಿಜಯಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ. ಸದಾ ಖಜಾನೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಖಜಾನೆಯನ್ನು ಸ್ಮರಣೆ ಮಾಡುತ್ತಾ ಇರಿ. ಆಗ ಶಕ್ತಿಶಾಲಿ ಆಗುತ್ತೀರಾ. ಶಕ್ತಿಶಾಲಿ ಆತ್ಮರಾಗುವುದಕ್ಕೋಸ್ಕರ ಸದಾ ಸರ್ವ ಖಜಾನೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸರ್ವ ಖಜಾನೆಯನ್ನು ಸದಾ ಸ್ಮರಣೆ ಮಾಡುತ್ತಿರಬೇಕು. ಆಗ ಆತ್ಮ ಶಕ್ತಿಶಾಲಿ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.